ಮೈಸೂರಿನ ಕಾಡಿನಲ್ಲಿ ಒಂದು ಇಲಿಯ ದಂಡೆ ಇತ್ತು. ಇಲಿಗಳು ನದಿಯ ಪಕ್ಕದಲ್ಲೇ ಒಂದು ಬಸ್ತಿಯನ್ನ ಮಾಡಿಕೊಂಡಿದ್ವು. ಅವುಗಳು ಯಾವುದೇ ಯೋಚನೆ ಇಲ್ಲದೆ ಖುಷಿಯಾಗಿದ್ವು. ಇಲಿಗಳು ತನ್ನ ಊಟವನ್ನ ಸಂಗ್ರಹಿಸೋದಕ್ಕೋಸ್ಕರ ಕಾಡಿನ ಅಕ್ಕಪಕ್ಕದಲ್ಲಿ ಓಡಾಡ್ತಿದ್ವು, ಮತ್ತೆ ಇಲಿಯ ಮರಿಗಳು ಅಲ್ಲೇ ಇರ್ತಾ ಇದ್ವು. ಒಂದು ದಿನದ ಮಾತು, ಆ ಕಾಡಿಗೆ ಬಂದವು ಒಂದಷ್ಟು ಹೊಸ ಅತಿಥಿಗಳು. ಆನೆಯ ದಂಡು, ಆನೆಗಳ ಮುಖಂಡನಾಗಿದ್ದ ಆನೆಯ ರಾಜ. ಅವನು ತುಂಬಾ ಕುಶಾಲ ಮತ್ತು ನಿರ್ಮಲನಾಗಿದ್ದ, ಮತ್ತೆ ಶರೀರದಲ್ಲಿ ತುಂಬಾ ವಿಶಾಲವಾಗಿದ್ವು. ಆನೆಗಳು ತಮ್ಮ ದೊಡ್ಡ ಶರೀರದ ಮುಖಾಂತರ ದೂರದಲ್ಲಿದ್ದಂತಹ ನದಿಯನ್ನ ನೋಡಿದ್ವು, ಮತ್ತವುಗಳು ನೀರಿನ ಹತ್ರ ಹೊರಟುವು. ಆನೆಗಳು ಖುಷಿಯಾಗಿದ್ವು, ಅವುಗಳು ಸಣ್ಣ ಇಲಿಗಳ ಮೇಲೆ ಗಮನ ಹರಿಸಲೇ ಇಲ್ಲ. ಅದರಿಂದ ಒಂದಷ್ಟು ಇಲಿ ಮರಿಗಳು ಆನೆಯ ಕಾಲ್ ತುಳಿತಕ್ಕೆ ಬಲಿಯಾದುವು. ಆನೆಯ ದಂಡು ನದಿ ಕಿನಾರೆಗೆ ಬಂದ್ವು. ಎಲ್ಲ ಆನೆಗಳು ಖುಷಿಯಾಗಿದ್ವು. ಈ ನದಿ ಮತ್ತೆ ಈ ಕಾಡು ನಮ್ಮೆಲ್ಲರಿಗೋಸ್ಕರ ತುಂಬಾ ಚೆನ್ನಾಗಿದೆ. ನಾವೆಲ್ಲರೂ ಇನ್ಮೇಲೆ ಇಲ್ಲೇ ಇರೋಣ. ಆನೆ ರಾಜನ ಈ ಮಾತನ್ನ ಒಂದು ಇಲಿ ಕೇಳಿಸ್ಕೊತು, ಮತ್ತದು ಓಡ್ ಹೋಗಿ ತನ್ನ ಗುಂಪಲ್ಲಿ ತಲುಪ್ತು. ಮತ್ತೆ ನಿರ್ಧಾರ ಮಾಡಿವೆ ಇಲ್ಲೇ ಇರ್ಬೇಕು ಅಂತ. ಅಯ್ಯೋ ಇಲ್ಲ, ಈಗಾಗ್ಲೇ ಈ ಆನೆಗಳಿಂದಾಗಿ ನಮ್ಮ ಸ್ವಲ್ಪ ಮಕ್ಕಳು ಸತ್ತು ಹೋಗಿವೆ. ಈ ಆನೆಗಳೇನಾದ್ರೂ ಇಲ್ಲೇ ಇದ್ರೆ ನಮ್ಮಲ್ಲಿ ಯಾರು ಉಳ್ಕೊಳ್ಳೋದಿಲ್ಲ. ಇಲ್ಲ, ಹಾಗೆಲ್ಲ ಆಗ್ಬಾರ್ದು. ಕಾಡು ತುಂಬಾ ದೊಡ್ಡದಾಗಿದೆ, ನಾವೆಲ್ಲ ಆನೆಗಳ ಹತ್ರ ಮಾತಾಡ್ಬೇಕು. ಏನಾದ್ರೂ ದಾರಿ ಸಿಕ್ಕಿದ್ರು ಸಿಗ್ಬೋದು. ಅಕಸ್ಮಾತ್ ಎಲ್ಲ ಆನೆಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವ್ ಏನ್ ಮಾಡುದು? ಆದ್ರೆ ಒಂದ್ಸಲನಾದ್ರೂ ನಾವ್ ಹೋಗಿ ಮಾತಾಡ್ಲೇಬೇಕು. ಈ ರೀತಿ ಯೋಚಿಸಿ ಆ ಇಲಿ ಮತ್ತೊಂದು ಇಲಿ ಜೊತೆ ಹೊರಡುತ್ತೆ. ಆ ಎರಡೂ ಇಲಿಗಳು ಈಗ ನದಿಯ ಹತ್ರ ತಲುಪಿದ್ವು. ಆನೆಯ ರಾಜ ತನ್ನ ಪರಿವಾರದ ಜೊತೆ ನದಿ ಹತ್ರ ಕೂತ್ಕೊಂಡಿತ್ತು. ನಡೀರಿ, ನಾವ್ ಹೋಗಿ ಮಾತಾಡೋಣ. ಆದ್ರೆ ಅವನ್ನ ನಮ್ ಕಡೆ ನೋಡೋ ಹಾಗ ಮಾಡೋದ್ ಹೇಗೆ? ಅಲ್ಲಿ ನೋಡು, ಅಲ್ಲೊಂದು ಶಂಕ ಇದೆ. ಎರಡು ಇಲಿಗಳು ಶಂಕದ ಹತ್ರ ತಲುಪಿ ಶಂಕವನ್ನ ಊದುತ್ತವೆ. ಶಂಕದ ಶಬ್ದ ಕೇಳಿ ಆನೆಯ ರಾಜನಿಗೆ ಆ ಇಲಿಯ ಮೇಲೆ ಗಮನ ಹೋಗುತ್ತೆ. ಇಲಿ ಅಣ್ಣ, ಏನಾಯ್ತು? ಯಾಕ್ ಶಂಕ ಊದ್ತಾ ಇರೋದು? ನಾವು ನಿಮ್ ಜೊತೆ ಮಾತಾಡ್ಬೇಕಿತ್ತು, ಆದ್ರೆ ನಿಮ್ ಗಮನ ನಮ್ ಕಡೆ ಇರ್ಲೇ ಇಲ್ಲ, ಅದಕ್ಕೆ ಶಂಕ ಊದಿದ್ವಿ. ಹೇಳಿ, ಏನ್ ಮಾತಾಡ್ಬೇಕು? ಆನೆ ರಾಜ, ನೀವು ತುಂಬಾ ದೊಡ್ಡವರು ಮತ್ತೆ ಶಕ್ತಿಶಾಲಿ, ಆದ್ರೆ ನಾವಿಲ್ಲಿ ತುಂಬಾ ವರ್ಷದಿಂದ ಇದ್ದೀವಿ. ನೀವೆಲ್ಲ ಇಲ್ಲಿದ್ರೆ ನಮ್ಗೇನು ತೊಂದ್ರೆ ಇಲ್ಲ, ಆದ್ರೆ ನಿಮ್ಮ ದಂಡ ಬಂದಾಗ ನಮ್ಮ ಮಕ್ಕಳೆಲ್ಲ ಎಷ್ಟೋ ಜನ ಸತ್ ಹೋಗಿ ಬಿಟ್ರು, ನಿಮ್ ಕಾಲ್ ಕೆಳಗೆ ಸಿಕ್ ಹಾಕೊಂಡ್ ಬಿಟ್ರು. ಅಯ್ಯೋ ದೇವ್ರೆ, ನಮ್ಮನ್ನ ಕ್ಷಮಿಸ್ಬಿಡಿ, ಆದ್ರೆ ಇದೆಲ್ಲ ಯಾವಾಗಾಯ್ತು? ನೀವು ಕಾಡಿಂದ ಈ ನದಿ ಹತ್ರ ಬರ್ತಿರೋ ಮಧ್ಯದಾರಿಲಿ ನಮ್ಮ ಬಿಲ ಇರೋದು, ಅದ್ ನಿಮಗ್ ಗೊತ್ತಾ? ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ, ನೀವೆಲ್ಲ ಇಲ್ಲಿ ಇರೋದ್ರ ಬಗ್ಗೆ ಖಂಡಿತ ನಮ್ಗೆ ಗೊತ್ತೇ ಇರ್ಲಿಲ್ಲ. ಇವಾಗ ನಾವ್ ನಿಮ್ಗೋಸ್ಕರ ಏನ್ ಮಾಡ್ಬೋದು? ಆನೆ ರಾಜ, ನಾವು ಕಾಡಿನ ಒಂದು ಭಾಗದಲ್ಲಿ ಇರ್ತೀವಿ. ನಾವ್ ನಿಮ್ ಹತ್ರ ಬೇಡ್ಕೊಳ್ಳೋದು ಏನಂದ್ರೆ, ನೀವು ಮತ್ತೆ ನಿಮ್ಮ ದಂಡ ಆ ಕಡೆ ಬರ್ಲೇಬಾರ್ದು. ಇದು ಸರಿಯಾಗಿರುತ್ತೆ, ಆದ್ರೆ ನೀವು ಕಾಡಲ್ಲಿ ಓಡಾಡ್ಬೇಕಾದ್ರೆ ನಮ್ಮಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನಾದ್ರೂ ಒಂದು ಉಪಾಯ ಮಾಡ್ಬೇಕು. ಕಾಲ್ ಗೆಜ್ಜೆ ಹಾಕೊಳ್ಳೋದೇ ಆ ಉಪಾಯ. ನಾವೆಲ್ಲ ಆನೆಗಳು ಕಾಲ್ಗೆ ಕಾಲ್ ಗೆಜ್ಜೆ ಹಾಕೋತೀವಿ. ನಿಮಗೆಲ್ಲ ಆ ಕಾಲ್ ಗೆಜ್ಜೆ ಸದ್ದು ಕೇಳ್ತಿದ್ದ ಹಾಗೆ ನೀವೆಲ್ಲರೂ ಹುಷಾರಾಗ್ಬಿಡ್ಬೇಕು. ಇದು ನಿಜವಾಗ್ಲು ತುಂಬಾನೇ ಒಳ್ಳೆ ಉಪಾಯ. ಧನ್ಯವಾದ ಆನೆ ರಾಜ. ಎರಡು ಇಲಿಗಳು ಖುಷಿಯಿಂದ ಅಲ್ಲಿಂದ ಹೊರಡುತ್ತವೆ. ಇಲಿಗಳು ತನ್ನ ಬಸ್ತಿಗೆ ತಲುಪಿ ಎಲ್ಲ ನಡೆದ ವಿಷಯಗಳನ್ನು ಹೇಳುತ್ತವೆ, ಮತ್ತೆ ಎಲ್ಲ ಉಳಿದ ಇಲಿಗಳು ಖುಷಿಯಾಗುತ್ತವೆ. ಅದಾದ ನಂತರ ಇಲಿಗಳು ಮತ್ತೆ ಆನೆಗಳು
ಕಾಡಿನಲ್ಲಿ ಜೊತೆ ಜೊತೆಯಲ್ಲಿ ಖುಷಿಯಾಗಿದ್ವು. ಒಂದು ದಿನದ ಮಾತು, ಇಲಿಗಳು ತನ್ನ ಬಸ್ತಿಯಲ್ಲಿದ್ವು. ಅವುಗಳಿಗೆ ಗೆಜ್ಜೆ ಶಬ್ದ ಕೇಳಿಸ್ತು. ಗೆಜ್ಜೆ ಶಬ್ದ ಸತತವಾಗಿ ಕೇಳಿಸ್ತಾ ಇತ್ತು. ಇವತ್ತಿಷ್ಟೊಂದು ಗೆಜ್ಜೆ ಸದ್ದು ಎಲ್ಲಿಂದ ಬರ್ತಿದೆ ಗೊತ್ತಿಲ್ಲ, ಆದ್ರೆ ಒಂದ್ಸಲ ಹೋಗಿ ನೋಡ್ಬೇಕು ನಾವು. ಎಲ್ಲ ಇಲಿಗಳು ನದಿಯ ಕಿನಾರೆಯ ಕಡೆಗೆ ಹೊರಟುವು. ನದಿಯ ಹತ್ತಿರ ಅವುಗಳಿಗೆ ಕಾಣಿಸುತ್ತೆ ಎಲ್ಲ ಆನೆಗಳ ಕಾಲ್ಗಳನ್ನ ಕಟ್ಟಿರುವಂತದ್ದು, ಮತ್ತವುಗಳು ಜೋರಾಗಿ ಗೆಜ್ಜೆ ಶಬ್ದವನ್ನು ಮಾಡ್ತಾ ಸನ್ನೆ ಮಾಡ್ತಾ ಇರೋದು. ಮತ್ತಿಬ್ರು ಅಲ್ಲಿ ಶಿಕಾರಿಗಳಿದ್ದಾರೆ, ಅವ್ರ ಕೈಯಲ್ಲಿ ಬಂದೂಕಿದೆ. ಶಿಕಾರಿಗಳನ್ನ ನೋಡ್ತಿದ್ದ ಹಾಗೇನೆ ಇಲಿಗಳ ದಂಡು ಅವರ ಮೇಲೆ ಆಕ್ರಮಣ ಮಾಡ್ತವೆ. ಅಲ್ಲಿಂದ ಬೇಟೆಗಾರರು ಓಡ್ ಹೋಗ್ತಾರೆ. ಮತ್ತೆ ಇಲಿಗಳು ಎಲ್ಲ ದಾರಗಳನ್ನು ಕಚ್ಚ ಹಾಕ್ತವೆ. ಈಗ ಎಲ್ಲ ಇಲಿಗಳು ಸ್ವತಂತ್ರಗೊಂಡವು. ಧನ್ಯವಾದ ಇಲಿ ಅಣ್ಣ, ನೀವೆಲ್ಲ ಇವತ್ ನಮ್ಮನ್ನ ಕಾಪಾಡ್ಬಿಟ್ರಿ, ನಾವೆಲ್ಲ ನಿಮ್ಗೆ ಆಭಾರಿ ಆಗಿರ್ತೀವಿ. ಆನೆಗಳು ಇಲಿಗಳಿಗೆ ಧನ್ಯವಾದ ಹೇಳಿದ್ವು. ಆಮೇಲೆ ಆನೆ ಮತ್ತೆ ಇಲಿಗಳ ಸ್ನೇಹ ಇನ್ನೂ ದೊಡ್ಡದಾಯಿತು. ಅದಕ್ಕೆ ಅಲ್ವಾ ಹೇಳೋದು, ಹೇಗ್ ನಾವಿರ್ತೀವೋ ಹಾಗೆ ನಮಗ್ ಸಿಗುತ್ತೆ. ಆನೆ ರಾಜ ಇಲಿಗಳ ಮರಿಗಳನ್ನ ಕಾಪಾಡಿದ್ವು, ಮತ್ತೆ ಇಲಿಗಳು ಆನೆಗಳನ್ನ. ಹಾಯ್, ನಾನು ಶೈನಿ. ನೀವ್ ನನ್ನನ್ನ ಹೀಗೆ ನೋಡೋಕ್ ಇಷ್ಟಪಟ್ರೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ. ಮತ್ತೆ ಹಾ, ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.